ನಮ್ಮ ಮಧ್ವ ಸಿದ್ಧಾಂತದ ಪ್ರಮುಖ ಯತಿಗಳು ಪದ್ಮನಾಭ ತೀರ್ಥರು ತುಂಗಭದ್ರಾ ತೀರ ನವಬೃಂದಾವನದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು ಹಲವಾರು ವಿಶಿಷ್ಟವಾದ ವ್ಯಕ್ತಿಗಳವರು ಪ್ರಪ್ರಥಮ ಆಚಾರ್ಯರ ಶಿಷ್ಯರು ಆಚಾರ್ಯರ ನಂತರದಲ್ಲಿ ವೇದಾಂತ ಸಾಮ್ರಾಜ್ಯವನ್ನ ಪೀಠಾರೋಹಣ ಮಾಡಿದ ಮೊದಲ ಯತಿಗಳು ಆಚಾರ್ಯರ ಗ್ರಂಥಗಳಿಗೆ ಮಧುರ ಟೀಕೆಯನ್ನು ಬರೆದಿರತಕ್ಕಂತಹ ಮಹಾನುಭಾವರು ಇತ್ಯಾದಿ ಮಧುರ ಬೃಂದಾವನಸ್ಥರಾದವರು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಮಧ್ವ ಸಮಾಜದಲ್ಲಿ ಮೊದಲನೇ ಬೃಂದಾವನನೇ ಪದ್ಮನಾಭ ತೀರ್ಥರ ಬೃಂದಾವನ ಆಚಾರ್ಯರು ಅದ್ಯಾಪಿ ಭದ್ರಿಕಾಶ್ರಮದಲ್ಲಿ ಇದ್ದಾರೆ ಇನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಗೃಹಸ್ಥರು ಹಾಗಾಗಿ ಮೊದಲ ಬೃಂದಾವನ ಪದ್ಮನಾಭ ತೀರ್ಥರ ಬೃಂದಾವನ ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋವ್ಯಾಕರೋನ್ ನಮಸ್ತಸ್ಮೈ ಪದ್ಮನಾಭಕ್ಯ ಯೋಗಿನಿ ಅವರೇ ಪ್ರಯೋಗ ಮಾಡಿದರೆ ಆದೌ ಹಾಗಾಗಿ ಪದ್ಮನಾಭ ತೀರ್ಥರಿಗೆ ಒಂದು ವಿಶಿಷ್ಟ ಸ್ಥಾನ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಪದ್ಮನಾಭ ತೀರ್ಥರ ವಿಷಯಗಳೆಲ್ಲ ನಮಗೆ ಸುಮಧ್ವ ವಿಜಯದಿಂದಲೇ ಜಾಸ್ತಿ ಗೊತ್ತಾಗೋದು ಅವರ ಮೇಲೆ ಪ್ರತ್ಯೇಕವಾಗಿರ್ತಕ್ಕಂತಹ ಗ್ರಂಥಗಳನ್ನು ಯಾರೂ ರಚನೆ ಮಾಡಿಲ್ಲ ದೇವರ ನಾಮಗಳಿದ್ರು ಕೂಡ ಒಂದೋ ಎರಡೋ ಇರಬಹುದು ತುಂಬಾ ದೇವರ ನಾಮಗಳು ಅದರ ಮೇಲೆ ಯಾರು ರಚನೆ ಮಾಡಿಲ್ಲ ಆದರೆ ಸುಮಧ್ವ ವಿಜಯದಲ್ಲಿ ನಮ್ಮ ಘಟ್ಟದ ಮೇಲಿನ ಯತಿಗಳನ್ನು ವರ್ಣನೆ ಮಾಡಿರೋದರಲ್ಲಿ ಪದ್ಮನಾಭ ತೀರ್ಥರು ಒಬ್ಬರನ್ನೇ ಉಡುಪಿಯ ಅಷ್ಟಮಠದ ಯತಿಗಳನ್ನ ವರ್ಣನೆ ಮಾಡಿದ್ದಾರೆ ಉಪೇಂದ್ರ ತೀರ್ಥರು ಋಷಿಕೇಶ ತೀರ್ಥರು ಅವರಿಗೆಲ್ಲ ಹೆಸರಿದೆ ನಮ್ಮ ಘಟ್ಟದ ಮೇಲಿನ ಯತಿಗಳ ವರ್ಣನೆಯನ್ನ ಮಾಡೋ ಕಾಲಕ್ಕೆ ಇವರೊಬ್ಬರದು ವರ್ಣನೆ ಮಾಡಿದ್ದಾರೆ ಸ ಪದ್ಮನಾಭ ತೀರ್ಥಾಖ್ಯ ಒಂಬತ್ತನೇ ಸರ್ಗದಲ್ಲಿ ಪದ್ಮನಾಭ ತೀರ್ಥರ ಪೂರ್ವಾಶ್ರಮದ ವಿಷಯ ಇದೆ ಹದಿನೈದನೇ ಸರ್ಗದಲ್ಲಿ ಅವರು ಪದ್ಮನಾಭ ತೀರ್ಥರಾದ ಮೇಲೆ ಆಚಾರ್ಯರು ಅವರಿಗೆ ಪದ್ಮನಾಭ ತೀರ್ಥರು ಅಂತ ನಾಮಕರಣ ಮಾಡಿದ ಮೇಲೆ ಅವರು ಹೇಗಿದ್ರು ಅನ್ನೋ ವಿಷಯ ಇದೆ ಅನೇಕ ಬಾರಿ ನಾನು ಇದನ್ನ ಕೇಳಿದ್ದೀನಿ ಶೋಭನೋಪ ಪದ ಭಟ್ಟ ನಾಮಕ ಶೋಭನ ಭಟ್ಟರು ಅಂತ ಅವರ ಪೂರ್ವಾಶ್ರಮದ ಹೆಸರು ಪ್ರಕಾಂಡ ಅದ್ವೈತ ಪಂಡಿತರು ಅವರು ತರ್ಕಶಾಸ್ತ್ರದಲ್ಲಿ ಮಹಾನಿಪುಣರು ವೇದ ವೇದಾಂತ ತರ್ಕ ಮೂರು ಶಾಸ್ತ್ರದಲ್ಲಿ ಬಹಳ ನಿಪುಣರು ಎಷ್ಟು ತಾರ್ಕಿಕ ಶಿಖಾಮಣಿ ವರ್ತಮಾನ ಸಮಯಾನ್ವಿರಾಕರು ಆ ಸಭೆಯಲ್ಲಿ ವೇದದ ಬಗ್ಗೆ ವೇದಾಂತದ ಬಗ್ಗೆ ತರ್ಕದ ಬಗ್ಗೆ ಏನಾದರೂ ವಿಚಾರ ಬಂದರೆ ಶೋಭನ ಭಟ್ಟರು ಹೇಳಿದ್ದೆ ಫೈನಲ್ ಅಷ್ಟು ವಿದ್ವಾಂಸರು ಇಂತಹ ಗೋದಾವರಿ ತೀರದ ಮಹಾಪಂಡಿತರಾಗಿರ್ತಕ್ಕಂತಹ ಶೋಭನ ಭಟ್ಟರು ಶ್ರೀಮದ್ ಆಚಾರ್ಯರ ಸಂಚಾರ ಕಾಲದಲ್ಲಿ ಬದರಿಕಾಶ್ರಮದಿಂದ ವಾಪಸ್ಸು ಬರುವಾಗ ಅವರ ಬಗ್ಗೆ ಸಾಕಷ್ಟು ಕೇಳಿದ್ದರು ಚಿಂತನೆ ಮಾಡಿದ್ದರು ಈಗ ಅವರನ್ನು ಮುಖತಃ ಭೇಟಿಯಾಗಿ ಅವರ ಜೊತೆ ವಾಕ್ಯಾರ್ಥ ಮಾಡಿ ಅವರಿಗೆ ಶರಣಾಗಿ ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಆಗ ಆಚಾರ್ಯರು ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಶಿಷ್ಯತ್ವವನ್ನು ಕೊಟ್ಟು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡರು ಆಮೇಲೆ ಕೇಳಿದ್ರು ಪದ್ಮನಾಭ ತೀರ್ಥರಿಗೆ ಇನ್ನೊಂದು ಹೆಗ್ಗಳಿಕೆ ಏನು ಅಂದರೆ ಮೊದಲು ಮಧ್ವ ಸಿದ್ಧಾಂತವನ್ನು ಎಲ್ಲ ಕಡೆ ಹರಡಿದ ಕೀರ್ತಿಯವರು ಮಧ್ವ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸಾರ ಮಾಡಿದ ರೀತಿ ಮೊದಲನೆಯವರವರು ಆಚಾರ್ಯರನ್ನು ಕೇಳಿದರು ನಾನು ತರ್ಕಶಾಸ್ತ್ರದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಬಹಳ ನಿಪುಣರಾಗಿರ್ತಕ್ಕಂಥವನು ಅದನ್ನೇ ಉಪಯೋಗಿಸಿಕೊಂಡು
ಜನರಿಗೆ ಉದಾಹರಣೆಯನ್ನು ಕೊಡುವುದರ ಮೂಲಕ ನಿಮ್ಮ ಸಿದ್ಧಾಂತವನ್ನು ನಿರೂಪಣೆ ಮಾಡಲ ಅಂತ ಹೇಳಿದಾಗ ಆಚಾರ್ಯರು ಅನುಮತಿಯನ್ನು ಕೊಟ್ಟು ಅವರಿಗೆ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಶೈಲಿಯಲ್ಲಿ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದ್ರು ಅನ್ನತಕ್ಕಂತಹ ವಿಷಯ ನವಮ ಸರ್ಗದಲ್ಲಿದೆ. ಬಲಮುರಿ ಶಂಕದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು. ಬಲಮುರಿ ಶಂಕ ಎಷ್ಟು ಪವಿತ್ರವಾಗಿರ್ತಕ್ಕಂತಹ ಆ ಭಗವಂತನ ಸನ್ನಿಧಾನದಿಂದ ಕೂಡಿರ್ತಕ್ಕಂಥ ಶಂಕ ಅದು. ಶ್ರೀ ಮಧ್ವ ಸಿದ್ಧಾಂತವನ್ನು ಬಲಮುರಿ ಶಂಕಕ್ಕೆ ಹೋಲಿಸಿ ಯಾವ ಯಾವ ಜೀವರಾಶಿಗಳಿಗೆ ಆ ಬಲಮುರಿ ಶಂಕ ಸಿಕ್ಕಿದಾಗ ಏನೇನು ಮಾಡುತ್ತಾರೆ ಅವರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ ಬಲಮುರಿ ಶಂಕ ಸಿಕ್ತು. ಅವನು ಚೂರ್ಣ ಮಾಡತಕ್ಕಂಥವನು, ಸುಣ್ಣ ಮಾಡತಕ್ಕಂಥ ವ್ಯಕ್ತಿ. ಅವನು ಆ ಶಂಕವನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಈ ಚೂರ್ಣ ಇದೆಯಲ್ಲ ತಾಂಬೂಲದಲ್ಲಿ ಹಾಕಿರ್ತಕ್ಕಂಥ ಚೂರ್ಣ, ಅದನ್ನ ಮಾಡತಕ್ಕಂಥವನು. ಅವನಿಗೆ ಆ ಶಂಕಗಳನ್ನ ಆಯ್ಕೆ ಮಾಡುವಾಗ ಒಂದು ಬಲಮುರಿ ಶಂಕ ಸಿಕ್ತು. ಅದನ್ನು ತಗೊಂಬಂದ ಶಂಕಗಳ ಜೊತೆಯಲ್ಲಿ. ಆದರೆ ಅದನ್ನು ಎಷ್ಟು ಕುಟ್ಟಿದ್ರೂ ಕೂಡ ಅದು ಪುಡಿ ಆಗಲಿಲ್ಲ. ಬಹುದಾಕ್ಕ ಶಕ್ನುವನ್ನು ತುಂಬಾ ಕುಟ್ಟಿದ್ರೂ ಕೂಡ ಅದನ್ನು ಪುಡಿ ಮಾಡಕ್ಕಾಗಲಿಲ್ಲ. ಚೂರ್ಣನಾಯ ಬಹುದಾಕ್ಕ ಶಕ್ಯುವನ್, ಚೂರ್ಣಕ ತ್ರಿವಿಧ ಶಂಕ ಚೂರ್ಣಕ ಚೂರ್ಣನಾಯ ಬಹುದಾಕ್ಕ ಶಕ್ಯುವನ್. ಕಡೆಗೆ ನನಗೆ ಪ್ರಯೋಜನಕ್ಕೆ ಬರಲ್ಲ ಅಂತ ಅದನ್ನು ಏನು ಮಾಡ್ಬಿಟ್ಟ ಎಸ್ತಬೇಕು. ದೃಷ್ಟಾಂತವನ್ನ ಕೊಟ್ಟು ದಾಷ್ಟಾಂತವನ್ನ ಹೇಳೋದು ನಮ್ಮ ಸಿದ್ಧಾಂತದಲ್ಲಿ ಒಂದು ವೈಶಿಷ್ಟ್ಯ. ಅಂದ್ರೆ ಜನಗಳಿಗೆ ಮಧ್ವ ಸಿದ್ಧಾಂತದ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ಬೇಕು. ಅವಾಗಿನ್ನ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಷ್ಟೊಂದು ಪ್ರವರ್ತಮಾನಕ್ಕೆ ಬಂದಿರಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲ ಕೇಳಿದ್ರಷ್ಟೇ. ಮಧ್ವರಾಯರು ಅಂತ ಒಬ್ರು ಬಂದಿದಾರಂತೆ, ಪರಮತವನ್ನೆಲ್ಲ ನಿರಾಕರಣೆ ಮಾಡ್ತಾ ಇದ್ದಾರಂತೆ. ಅತ್ಯುತ್ತಮವಾಗಿರ್ತಕ್ಕಂತಹ ಯುಕ್ತಿಯನ್ನ, ಖಂಡಿಸಲಾಗದ ಯುಕ್ತಿಗಳನ್ನ ಕೊಡ್ತಾ ಇದ್ದಾರಂತೆ. ವೇದಶಾಸ್ತ್ರಗಳನ್ನ, ಪುರಾಣಗಳನ್ನ ಪ್ರಮಾಣವಾಗಿ ಕೊಡ್ತಾ ಇದ್ದಾರಂತೆ ಅಂತ ಕರ್ಣಾಕರ್ಣಿಯಾಗಿ ಎಲ್ಲ ಕಡೆ ಹರಡಿತ್ತದು. ಅದನ್ನ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ತಾವು ಓದಿ ಚಿಂತನೆ ಮಾಡಿ ಅಂಗೀಕಾರ ಮಾಡಿ ಒಪ್ಪಿಕೊಂಡು ಅದರ ಶ್ರೇಷ್ಠತ್ವವನ್ನು ಮನಗಂಡು, ಯಾಕೆಂದ್ರೆ ಅವರು ತಾರ್ಕಿಕ ಶಿಖಾಮಣಿಗಳು, ವೇದ ವೇದಾಂಗ ಪಾರಂಗತರು, ಅವರು ದೊಡ್ಡ ದೊಡ್ಡ ವಿದ್ವತ್ ಸಭೆಗಳಲ್ಲಿ ನಿರ್ಣಯ ಮಾಡತಕ್ಕಂತಹ ಸಾಮರ್ಥ್ಯ ಇದ್ದವರು ಅವರು. ಶೋಭನೋಪಬಳಭಟ್ಟ ನಾಮಕ ಅಂತಹ ಅವರು ಆಚಾರ್ಯರ ಸಿದ್ಧಾಂತವನ್ನು ಕುಲಂಕುಷವಾಗಿ ವಿಮರ್ಶೆ ಮಾಡಿ ಸರಿಯಾಗಿದೆ ಇದು ಅಂತಕ್ಕಂಥದ್ದನ್ನು ತಾವು ಮನಗಂಡು ಮೊದಲು ಮನದಟ್ಟು ಮಾಡಿಕೊಂಡು ಆಮೇಲೆ ಜನಗಳಿಗೆ ಅದನ್ನ ಪ್ರಸಾರ ಮಾಡಕ್ಕೆ ಶುರು ಮಾಡಿದ್ರು. ಪೂರ್ವಾಶ್ರಮದಲ್ಲೇ ಮಾಡ್ತಾ ಇದ್ರು ಅವರು. ಬಲಮುರಿ ಶಂಕ ಸಿಕ್ತಲ್ಲ ಅವನಿಗೆ, ಅವನಿಗೇನು ಪ್ರಯೋಜನ ಇಲ್ಲ ನೋಡಿ, ಅಷ್ಟೇ ತಿಳ್ಕೊಂಡಿದ್ದ ಅವನು. ಯಾರಿಗೆ ಬಲಮುರಿ ಶಂಕದ ಮಹಿಮೆ ಗೊತ್ತಿಲ್ಲ ಅವನು ಬರೀ ಅದು ಸುಣ್ಣ ಮಾಡಕ್ಕೆ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಎಸ್ತು ಬಿಟ್ಟ. ಇದರಿಂದ ಏನ್ ಹೇಳ್ತಾ ಇದ್ದಾರೆ ಅರ್ಥಾತ್ ಪದ್ಮನಾಭ ತೀರ್ಥರು, ಮುಂದೆ ಪದ್ಮನಾಭ ತೀರ್ಥರು ಆಗತಕ್ಕಂತಹ ಶೋಭನ ಭಟ್ಟರು ಏನು ಹೇಳಿದ್ರು ಅಂದರೆ, ನೋಡಿ ಮಧ್ವ ಸಿದ್ಧಾಂತದ ಹಿರಿಮೆ ಗರಿಮೆಗಳು ಗೊತ್ತಿಲ್ಲ ತುಂಬ ಜನಕ್ಕೆ. ನಮಗೇನೋ ಇದರಿಂದ ಉಪಯೋಗಕ್ಕೆ ಬರಲ್ಲ, ಒಂದು ಹಣಕಾಸಾಗಲಿ ಸಂಪತ್ತಾಗಲಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ತುಂಬ ಜನ ದೂರ ಇಟ್ಟುಬಿಟ್ಟಿದ್ದಾರೆ, ಬೇಡ ಅಂತಾರೆ ಪದ್ಮನಾಭ ತೀರ್ಥರು. ನಿಮಗೆ ಅದರ ಮಹಿಮೆ ಗೊತ್ತಿಲ್ಲ, ಅದು ನಿಮಗೆ ಸುಣ್ಣ ಮಾಡಕ್ಕೆ ಬರದೇ ಇರ್ಬೋದು, ಒಡೆಯಕ್ಕಾಗದೇ ಇರ್ಬೋದು, ಆದರೆ ಅದನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಎಷ್ಟು ಅದು ಫಲ ಕೊಡುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಅರ್ಥಾತ್ ಮಧ್ವಶಾಸ್ತ್ರ ನಮಗೇನೂ ಉಪಯೋಗಕ್ಕೆ ಬರೋದಿಲ್ಲ, ಈ ಇಲ್ಲಿ ನಮಗೆ ಜೀವನಕ್ಕೆ ಏನೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ತಿರಸ್ಕಾರ ಮಾಡಬೇಡ್ರಿ ಅದನ್ನು, ಅಥವಾ ಅದನ್ನು ಬಿಟ್ಟು ಬಿಡಬೇಡ್ರಿ. ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ಮೋಕ್ಷ ಶಾಸ್ತ್ರ ಅಂತ ಹೆಸರು. ಆಚಾರ್ಯರ
ಆನಂದ ರೂಪಸ್ಯ ಪರಸ್ಯ ಪಾತ್ರವೀಹಿ ಆನಂದ ಸಂದಾಯಿ ಸುಶಸ್ತ್ರ ಕೃತ್ಸಯತೆ. ಆನಂದ ಅಂದ್ರೆ ಪರಮಾನಂದ, ಮೋಕ್ಷ ಆನಂದ ಅದು, ಅದು ಕೊಡತಕ್ಕಂತಹ ಸುಶಾಸ್ತ್ರ, ಸಮೀಚೀನವಾದ ಶಾಸ್ತ್ರ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ಅದಕ್ಕೆ ಅವರು ಆನಂದ ತೀರ್ಥರು ಅಂತ ಹೆಸರು. ಆನಂದ ಸ್ವರೂಪನಾದ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಆನಂದ ಶಬ್ದ ವಾಚ್ಯನಾಗಿರ್ತಕ್ಕಂಥ ಭಗವಂತನ ಪಾದಾರವಿಂದಗಳಲ್ಲೇ ಯಾವತ್ತು ಮನಸ್ಸಿಟ್ಟವರು. ಆನಂದವನ್ನು ಕೊಡತಕ್ಕಂಥ ತೀರ್ಥ ಅಂದರೆ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದಲೇ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಅಲ್ಲಿಗೆ ಅರ್ಥಾತ್ ಏನಾಯಿತು, ಆಚಾರ್ಯರ ಶಾಸ್ತ್ರಕ್ಕೆ ಮೋಕ್ಷ ಪ್ರಯೋಜನ. 11ನೇ ಸರ್ಗದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಬೇರೆ ಫಲ ಇದ್ರೂ ಕೂಡ ಅದೆಲ್ಲ ಮುಖ್ಯವಾಗಿರ್ತಕ್ಕಂತಹ ಫಲ ಅಲ್ಲ. ತ್ರಿದಿವಾದಿ ಲಭ್ಯಮಿ ನಾಸ್ಯ ಫಲಂ. ತ್ರಿದಿವ ಸ್ವರ್ಗಾದಿಗಳು ಸಿಗತ್ತೆ ಮಧ್ವಶಾಸ್ತ್ರ ಓದೋರಿಗೆ, ಆಚಾರ್ಯರ ಶಾಸ್ತ್ರ ಓದೋರಿಗೆ, ಸರ್ವಮೂಲ ಓದೋರಿಗೆ, ನ್ಯಾಯಸೂದ ಓದೋರಿಗೆ, ವ್ಯಾಸತ್ರಯ ಓದೋರಿಗೆ ಸ್ವರ್ಗಾದಿಗಳು ಗ್ಯಾರಂಟಿ. ತ್ರಿದಿವಾದಿ ಲಭ್ಯಮಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಕುಲಾಲ ಫಲಂ ಸ್ವಫಲಂತು ಮುಕ್ತಿಪದ ಮುಕ್ತಿಪದಂ ಶುಕಶಾರದಾರಿ ಪರಮರ್ಥ ವಿಧಾಮ ಅಂತ ಶ್ಲೋಕ ಇದೆ. ಅಂದ್ರೆ ಅವರು ಹೇಳ್ತಾ ಇದ್ದಾರೆ ಪಂಡಿತಾಚಾರ್ಯರು, ಮುಖ್ಯ ಫಲ ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಏನು ಅಂದ್ರೆ ಮೋಕ್ಷ ಫಲ. ಮೋಕ್ಷ ಬೇರೆದಿಂದ ಸಿಗಲಿಲ್ಲ, ಅವರೇ ಬರೆದಿದ್ದಾರೆ. ಪದ್ಮನಾಭ ತೀರ್ಥರು ಸತ್ತರ್ಕ ದೀಪಾವಳಿ ಅಂತ ಒಂದು ಸುಂದರ ಗ್ರಂಥ ಬರೆದಿದ್ದಾರೆ. ಆದರೆ ಪದ್ಮನಾಭ ತೀರ್ಥರು ಹಚ್ಚಿದ ದೀಪಾವಳಿ ಯಾವುದು ಅಂದರೆ ಸತ್ತರ್ಕ ದೀಪಾವಳಿ. ಸಮೀಚೀನವಾದ ತರ್ಕ ಏನಿದೆ, ಯುಕ್ತಿ ಏನಿದೆ, ಬ್ರಹ್ಮ ತರ್ಕಕ್ಕೆ ಅನುಗುಣವಾದ ವೇದವ್ಯಾಸ ದೇವರಿಂದ ರಚಿತವಾದ ಬ್ರಹ್ಮ ತರ್ಕಕ್ಕೆ ಅನುಗುಣವಾದ ಆಗಮ ಆ ಪ್ರತ್ಯಕ್ಷ ಮೂಲವಾಗಿ ಉಳ್ಳಂತಹ ಏನು ತರ್ಕ ಇದೆ, ಸುತರ್ಕ ಸತ್ತರ್ಕ ಸಮೀಚೀನವಾದ ತರ್ಕ ಏನಿದೆ, ಆ ತರ್ಕದ ತರ್ಕಗಳು ಎನ್ನುವ ದೀಪವನ್ನ ಬೆಳಗಿದವರು ಪದ್ಮನಾಭ ತೀರ್ಥರು. ಅವ್ರ ಹೆಸರೇ ಹಂಗೆ ಇದೆ ಕಂತದ್ದು, ಸಂನ್ಯಾಯ ರತ್ನಾವಲಿ ಸತ್ತರ್ಕ ದೀಪಾವಲಿ. ತರ್ಕ ನ್ಯಾಯ ಯುಕ್ತಿ ಎಲ್ಲ ಒಂದೇ ಪದ, ಎರಡು ಗ್ರಂಥ ಅವರು. ಸಂನ್ಯಾಯ ರತ್ನಾವಲಿ ಅನುವ್ಯಾಖ್ಯಾನದ ಟೀಕಾ, ಸತ್ತರ್ಕ ದೀಪಾವಲಿ ಸೂತ್ರ ಭಾಷ್ಯದ ಟೀಕಾ. ನೋಡಿ, ಸತ್ತರ್ಕಗಳು ಕುತರ್ಕಗಳನ್ನ ಛೇದನ ಮಾಡಿ ಸಮೀಚೀನವಾದ ತರ್ಕಗಳು ಎಂಬತಕ್ಕಂತಹ ದೀಪಗಳ ಸಾಲನ್ನ ಬೆಳಗಿ ಜ್ಞಾನ ಸ್ವರೂಪನಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಯತಿಗಳು ಪದ್ಮನಾಭ ತೀರ್ಥರು. ದೀಪಾವಳಿಯಲ್ಲೇ ಯಾಕೆ ಬಂತು ಅಂದ್ರೆ ಅವರು ದೀಪಾವಳಿ ಆಚರಣೆ ಮಾಡಿದ್ದಾರೆ ಅವರು ಪದ್ಮನಾಭ ತೀರ್ಥರು. ಆದರೆ ಈ ದೀಪ ಅಲ್ಲ, ಸಂಸ್ಕೃತದಲ್ಲಿ ದೀಪ ಶಬ್ದಕ್ಕೆ ಜ್ಞಾನ ಅಂತಾನೆ ಅರ್ಥ. ಅಂತಹ ದೀಪ ಅದು ಬೆಳಗೋದು, ಪ್ರಕಾಶ ಅನ್ನೋ ಅರ್ಥ ಇಟ್ಕೊಂಡು ಜ್ಞಾನ ಶಬ್ದವನ್ನೇ ದೀಪ ಅಂತ ವ್ಯವಹಾರ ಮಾಡಿರೋದು ನಮ್ಮಲ್ಲಿ. ಭಾವದೀಪ, ಜ್ಞಾನದೀಪ, ದೀಪಿಕಾ, ಗುರುವರ್ತ ದೀಪಿಕಾ, ಇಂತಹ ದೀಪವನ್ನ ಹಚ್ಚಿ ಭಗವಂತನನ್ನ ಆರಾಧನೆ ಮಾಡಿದವರು. ಅದಕ್ಕೆ ಅವರಿಗೆ ಬಹಳ ಮೊದಲಿಂದ ತರ್ಕದಲ್ಲಿ ಪ್ರವೀಣ್ಯ, ಆದ್ದರಿಂದ ಸತ್ತರ್ಕ ದೀಪಾವಳಿ. ಆ ಬಲಮುರಿ ಶಂಕ, ಇದೇನಕ್ಕೆ ಪ್ರಯೋಜನ ಇಲ್ಲ, ಲೌಕಿಕ ಏನು ಪ್ರಯೋಜನ ಇಲ್ಲ ಅಂತ ಒಂದು ಬಿಸಾಕ್ಬಿಟ್ಟ. ನಾವು ಅಷ್ಟೇ ಮಧ್ವ ಸಿದ್ಧಾಂತದಿಂದ ಇವತ್ತೆ ನಮಗೇನು ಲೌಕಿಕ ಪ್ರಯೋಜನ ಏನಿಲ್ಲ, ಏನ್ ಸಿಗತ್ತೆ ಮಧ್ವ ಸಿದ್ಧಾಂತ ಓದಿದ್ರೆ, ಹಾಗಾಗಿ ಇದು ಬೇಡ ಅಂತ ಪಕ್ಕಕ್ಕೆ ಇಟ್ಟುಬಿಡ್ತಾನಲ್ಲ ಅವನಂತ ಮುಖಾಳ ಇನ್ನೊಬ್ಬ ಇಲ್ಲ ಅಂತಾರೆ. ನೀಚದೀಹಿ ಮೂಢದೀಹಿ, ಮಧ್ವ ಸಿದ್ಧಾಂತವನ್ನ ಯಾರು ಪ್ರಯೋಜನ ಇಲ್ಲ ಅಂತ ಪಕ್ಕಕ್ಕೆ ಇಟ್ಟುಬಿಡ್ತಾರಲ್ಲ, ಬಲಮುರಿ ಶಂಕವನ್ನ ಪಕ್ಕಕ್ಕಿಟ್ಟವನಿಗಿಂತ ಮೂಢ ಇವ, ಅವನಿಗೆ ಅದರ ಮಹಿಮೆ ಗೊತ್ತಿಲ್ಲ. ಇದು ಮೊದಲನೇ ಕೇಸ್. ಆ ಬಲಮುರಿ ಶಂಕ ಒಬ್ಬ ವ್ಯಾಪಾರಿಗೆ ಸಿಕ್ತು, ಇವನು ಬಿಸಾಕ್ಬಿಟ್ನಲ್ಲ
ಏನೂ ಪ್ರಯೋಜನ ಇಲ್ಲ, ಸುಣ್ಣ ಮಾಡೋಕ್ಕಾಗಲ್ಲ, ಅದು ಕುಟ್ಟಿದ್ರೆ ಪುಡಿ ಆಗಲ್ಲ ಅಂತ ಇವನೇನು ಮಾಡಿಬಿಟ್ಟ, ಅದನ್ನು ಬಿಟ್ಟುಬಿಟ್ಟ. ಆದ್ರೆ ಇನ್ನೊಬ್ಬ ಏನು ಮಾಡ್ದ ಅಂದ್ರೆ ಅದನ್ನು ತಗೊಂಡು ಮಾರಾಟ ಮಾಡಕ್ಕಿಟ್ಕೊಂಡ. ಅವನು ಅವನು ಗೊತ್ತು ಅದರ ಬೆಲೆ. ಅವನೇನು ಮಾಡ್ದ, ಇದರಿಂದ ನನಗೆ ಸ್ವಲ್ಪ ಬೆಲೆ ಬಾಳತ್ತೆ, ಸಾಮಾನ್ಯ ಶಂಖದಂತೆ ಅಲ್ಲ ಅದು ಬಲಮುರಿ ಶಂಖ, ಇದನ್ನ ಮಾರಾಟ ಮಾಡಿದ್ರೆ ನನಗೆ ಸ್ವಲ್ಪ ಹಣ ಬರುತ್ತೆ ಅಂತ ಅವನೇನು ಮಾಡ್ದ, ಯಾರಿಗೋ ಒಬ್ಬರಿಗೆ ಮಾರಾಟ ಮಾಡಿಬಿಟ್ಟ, ಒಂದು ಸ್ವಲ್ಪ ಹಣನೂ ಬಂತು. ಇವನು ಈ ಮೊದಲನೇವನಿಗಿಂತ ಸ್ವಲ್ಪ ಬುದ್ಧಿವಂತ, ಅವನು ಏನೂ ಇಲ್ಲ ಅಂತ ಬಿಸಾಕ್ಬಿಟ್ಟ, ಅವನು ಅವನಿಗೆ ಝೀರೋ ಫಲ. ಆದರೆ ಇವನು ಹಂಗಲ್ಲ, ಅವನು 200, 300, 400 ರೂಪಾಯಿಗೆ ಇವನು ಮಾರ್ದ ಬಲಮುರಿ ಶಂಖವನ್ನ. ಈ ತರ ಇರೋರು ತುಂಬಾ ಜನ ಇದ್ದಾರೆ ಅಂತಾರೆ ಶೋಭನ ಭಟ್ಟರು. ಮಧ್ವ ಸಿದ್ಧಾಂತವನ್ನ ಇವರು ತಿರಸ್ಕಾರ ಮಾಡಲಿಲ್ಲ, ಓದಿದ್ರು, ಆದರೆ ಇದನ್ನೇನು ಮಾಡಿಬಿಟ್ರು, ಜೀವನೋಪಾಯಕ್ಕೆ ಉಪಯೋಗಿಸ್ಕೊಂಡ್ರು. ಮಧ್ವ ಸಿದ್ಧಾಂತವನ್ನು ಜೀವನೋಪಾಯಕ್ಕೆ ಯಾರು ಉಪಯೋಗಿಸ್ಕೋತಾರಲ್ಲ, ಅಂದ್ರೆ ಪಾಠ ಹೇಳಿ ದುಡ್ಡು ಸಂಪಾದನೆ ಮಾಡೋದಾಗಲಿ ಅಥವಾ ಪ್ರವಚನ ಮಾಡಿ ದುಡ್ಡು ಸಂಪಾದನೆ ಮಾಡೋದಾಗಲಿ, ಮಧ್ವ ಸಿದ್ಧಾಂತವನ್ನ ಓದಿ ಯಾರು ಅದನ್ನ ಲೌಕಿಕ ಪ್ರಯೋಜನಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾರೆ, ಇವನಿಗೆ ಈಕ್ವಲ್. ಇವನು ಬಲಮುರಿ ಶಂಖವನ್ನ ಮಾರಿಬಿಟ್ಟ. ಅವನೇ ಆ ಬಲಮುರಿ ಶಂಖವನ್ನ ಇಟ್ಕೊಂಡು ಪೂಜೆ ಮಾಡಿದ್ದರೆ ದೊಡ್ಡ ಸಂಪತ್ತು ಬರ್ತಾ ಇತ್ತು. ಅಲ್ಲಿ ಹೇಳ್ತಾರೆ ಅವರು, ಯಾಕೆ ಹಾಗರೆ ಮಧ್ವ ಸಿದ್ಧಾಂತದ ಹಿರಿಮೆ ಗರಮೆ ಗೊತ್ತಿದ್ರೂ ಕೂಡ ನಾವು ಯಾಕೆ ಲೌಕಿಕ ಫಲಕ್ಕೆ ಅದನ್ನು ಉಪಯೋಗಿಸ್ಕೋತಾ ಇದ್ದೀವಿ ಅಂದ್ರೆ ಅವರ ಯೋಗ್ಯತೆನೆ ಅಷ್ಟು ಅಂತಾರೆ. ಅಲ್ಲಿ ಹೇಳ್ತಾರೆ ಆ ಶ್ಲೋಕಗಳಲ್ಲಿ ಅವರು, ಅವನ ಯೋಗ್ಯ ಭಾಗ್ಯ ದೈವ ವಿಹ ಯೋಗ್ಯತಾನುಗಮ್. ನಮ್ಮ ಯೋಗ್ಯತೆನೆ ಅಷ್ಟು, ನಮಗಂತ ಅಪೂರ್ವ ವಸ್ತು ಸಿಕ್ಕಿದ್ರೂ ಕೂಡ, ಅಪೂರ್ವವಾದ ಶಾಸ್ತ್ರ ಸಿಕ್ಕಿದ್ರೂ ಕೂಡ ನಮಗೆ ಅಷ್ಟೊಂದು ಯೋಗ್ಯತೆ ಇಲ್ಲ. ಆದ್ದರಿಂದ ನಮಗೆಷ್ಟೋ ಇಷ್ಟೇ ಅದು, ಚಿಕ್ಕದಾಗಿರ್ತಕ್ಕಂಥ ಫಲವನ್ನು ತಗೊಂಡ್ಬಿಟ್ವಿ. ಯಾವತ್ತೂ ಕೂಡ ಭಾಗ್ಯ ಅನ್ನೋದು ಯೋಗ್ಯತೆಗೆ ಅನುಗುಣವಾಗಿ ಬರೋದು. ಬೇಕಾದಷ್ಟು ಪದಾರ್ಥ ಮಾಡಿರ್ಬೋದು ಕೂಡ ನಮಗೆಷ್ಟಿದೆಯೋ ಅಷ್ಟೇ ಊಟ ಮಾಡೋದು ನಾವು. ಅಲ್ಲಿ ತುಂಬ ಮಾಡಿದ್ದಾರೆ ಅಂತ ನಾವು ಅಷ್ಟೊಂದು ಊಟ ಮಾಡೋಕ್ಕಾಗತ್ತಾ? ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಹೇಗೆ ಸ್ವೀಕಾರ ಮಾಡ್ತೀವೋ. ಭಾಗ್ಯ ದೈವ ವಿಹ ಯೋಗ್ಯತಾ ಅನ್ನೋದಂ, ಯಾವತ್ತು ಭಾಗ್ಯ ಅನ್ನೋದು ಆ ಅದೃಷ್ಟ ಅನ್ನೋದು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಬರೋದು. ಮಧ್ವ ಸಿದ್ಧಾಂತ ಓದಿದ್ರೂ ಕೂಡ ಅದರ ಪೂರ್ಣ ಪ್ರಯೋಜನ, ಅದರ ಮುಖ್ಯ ಪ್ರಯೋಜನವನ್ನು ಪಡೆಯೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಆದ್ದರಿಂದ ಅಲ್ಪ ಸ್ವಲ್ಪ ಪ್ರಯೋಜನದಲ್ಲೇ ಅವರೇನು ಮಾಡುತ್ತಿದ್ದಾರೆ, ತೃಪ್ತರಾಗುತ್ತಿದ್ದಾರೆ ಅಂತ ಎರಡನೇ ಉದಾಹರಣೆ. ಆ ಬಲಮುರಿ ಶಂಖವನ್ನು ಕೊಂಡ್ಕೊಂಡವನು ಆ ಊರಿನ ರಾಜ. ಅವನು ಗೊತ್ತು ಬಲಮುರಿ ಶಂಖದ ಮಹಿಮೆ. ಅವನೇನು ಮಾಡ್ದ, ಬಲಮುರಿ ಶಂಖವನ್ನು ತಗೊಂಡೋಗಿ ದೇವರ ಜೊತೆಯಲ್ಲಿ ಇಟ್ಟು ಭಗವಂತನ ಜೊತೆಯಲ್ಲಿ, ಲಕ್ಷ್ಮೀ ಸನ್ನಿಧಾನದಿಂದ ಕೂಡಿದ, ಭಗವಂತನ ಸನ್ನಿಧಾನದಿಂದ ಕೂಡಿದ ಶಂಖ ಅದು ಬಲಮುರಿ ಶಂಖ. ಅದನ್ನ ಅವನು ಚೆನ್ನಾಗಿ ಇಟ್ಟು ಪೂಜೆ ಮಾಡಿದ. ವಿಶೇಷ ಜ್ಞಾನವನ್ನ ತಿಳ್ಕೊಂಡಿದ್ದ ಅವನು. ಅವನಿಗೆ ಎಷ್ಟು ಫಲ ಬಂತು ಅಂತ ಹೇಳಿದ್ರೆ ನಮಗೆ ಹೇಳಕ್ಕೇ ಆಗಲ್ಲ ಅಂತಾರೆ ಪಾವ. ಯಾದೃಶಿ ಫಲ ಅವನಿಗೆ ಬಂತು ಅಂತ ಹೇಳಿದ್ರೆ ವಚನ ಚಿತ್ತ ಗೋಚರ, ನಮ್ಮ ಬುದ್ಧಿಗೆ ಹೊಳೆಯಲ್ಲ ಅಷ್ಟು ಫಲ ಪಡೆದಂತೆ ಅವನು ಬಲಮುರಿ ಶಂಖವನ್ನು ಪ್ರತಿನಿತ್ಯ ಪೂಜೆ ಮಾಡಿ. ಹಂಗೆ ಮಧ್ವ ಸಿದ್ಧಾಂತದ ಪೂಜೆ ಅಂದರೆ ಏನು ಅಂದರೆ, ಯಾರು ಮಧ್ವ ಸಿದ್ಧಾಂತವನ್ನು ಪಾಠ ಪ್ರವಚನ ಮಾಡುತ್ತಾರೆ ಅವರಿಗೆ ಏನು ಫಲ ಬರುತ್ತೆ ಅನ್ನೋದು ನಮ್ಮ ಕೈಲಿ ಹೇಳಕ್ಕಾಗಲ್ಲ, ನನ್ನ ಬುದ್ಧಿಗೆ ನನ್ನ ಮಾತಿಗೆ ಎಟಕಲ್ಲ ಅಂತಾರೆ ಇವತ್ತಿನ ಆರಾಧ್ಯ ಗುರುಗಳಾದ ಪದ್ಮನಾಭ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ. ಈ ತರ ಹೇಳಿದಾಗ ನೋಡ್ರಿ ಎಷ್ಟು ಬೇಗ ಅದರಲ್ಲಿ ಆಸಕ್ತಿ ಬಂದ್ಬಿಡುತ್ತೆ. ಈ ಹೇಳೋ ರೀತಿ ಇದೆಯಲ್ಲ, ಇದು ಬಹಳ ಒಂದು ದೊಡ್ಡ ಕಲೆ. ಇದು ಪದ್ಮನಾಭ ತೀರ್ಥರಿಗೆ ಮೊದಲಿಂದ ಸಿದ್ಧಿಸ್ಬಿಡ್ತು. ತರ್ಕಶಾಸ್ತ್ರ ಓದೋರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡುತ್ತಾರೆ, ತಲೆ ಹೋಗೋಂಗೆ ನಿರೂಪಣೆ ಮಾಡುತ್ತಾರೆ. ಯಾರ್ಯಾರಿದ್ದಾರೆ, ಅವರು ಏನು ಓದಿದ್ದಾರೆ, ಅವರ ವಿದ್ಯಾಸಾಮರ್ಥ್ಯ ಏನು, ಅಥವಾ ಅವರ ಏಜ್ ಏನು,
ಅವರ ಏನು ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಂಡು ಯಾರು ಉಪನ್ಯಾಸ ಮಾಡ್ತಾರಲ್ಲ ಇವರು ಅದೇ ವಿಷಯವನ್ನ ಚೆನ್ನಾಗಿ ಅವರ ತಲೆ ಒಳಗೆ ತುರುಕಕ್ಕೆ ಬರುತ್ತೆ. ಕೆಲವರಿಗೆ ಮಾತ್ರ ಭಗವಂತ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಪದ್ಮನಾಭ ತೀರ್ಥರಿಗೆ ಅದಿತ್ತು ನೋಡಿ. ಮಧ್ವ ಸಿದ್ಧಾಂತವನ್ನ ಬಲಮುರಿ ಶಂಕಕ್ಕೆ ಹೋಲಿಸಿ, ಬಲಮುರಿ ಶಂಕ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಅದು ಮೂರು ವಿಧವಾದ ಜೀವಗಳಿಗೆ ಸಿಕ್ತು. ಒಬ್ಬ ತುಂಬಾ ದಡ್ಡ, ಅದರ ಬಗ್ಗೆ ಏನೋ ತಿಳ್ಕೊಳ್ಳದೆ ಇರತಕ್ಕಂಥ ಸುಣ್ಣ ಮಾಡುವವನು, ಇನ್ನೊಬ್ಬ ವ್ಯಾಪಾರಿ ಮನೋಭಾವದವನು, ಇನ್ನೊಬ್ಬ ಅದರ ಮಹಿಮೆಯನ್ನ ತಿಳಿದ ರಾಜ. ಹಾಗೆ ಮಧ್ವಶಾಸ್ತ್ರವನ್ನ ಮೋಕ್ಷಕ್ಕೆ ಉಪಯೋಗಿಸಿಕೊಳ್ಳಿ. ಅಪಾರ ಮಹಿಮೆ ಅದು ಮಧ್ವ ಸಿದ್ಧಾಂತದ್ದು. ಏನು ಸಿಗಲಿಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತ ಓದಿದ್ರೆ? ಎಲ್ಲವೂ ಸಿಗತ್ತೆ ಅಂತಾರೆ. ಇದನ್ನು ನಾವು ಗಮನಿಸಿದಾಗ ಮೋಕ್ಷಕ್ಕಿಂತ ದೊಡ್ಡದು ಯಾವುದ್ರಿ ಫಲ? ಅಂತಹ ಮೋಕ್ಷ ಫಲವನ್ನೇ ಕೊಡೋದಕ್ಕೆ, ಅದಕ್ಕೆ ಅವರು 15ನೇ ಸರ್ಗದಲ್ಲಿ ಕೊಟ್ಟಿರೋದು. ಭತ್ತ ಬೆಳೆದರೆ ಹುಲ್ಲು ತಾನೇ ತಾನಾಗಿ ಬರುತ್ತೆ. ಹುಲ್ಲು ಬೆಳೆಯಕ್ಕೋಸ್ಕರ ಯಾರು ಭತ್ತ ಹಾಕೋದಿಲ್ಲ. ಭತ್ತ ಬೆಳೆದರೆ ಹುಲ್ಲು ತಾನೇ ತಾನಾಗಿ ಬರುತ್ತೆ, ಭತ್ತನೂ ಬರುತ್ತೆ, ಹುಲ್ಲು ಬರುತ್ತೆ. ಹಾಗೆ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಸ್ವರ್ಗಕ್ಕೋಸ್ಕರ ಓದಬಾರದು, ಮೋಕ್ಷಕ್ಕೋಸ್ಕರ ಓದಬೇಕು. ಇನ್ನೂ ವಿಶೇಷ ಅಂದ್ರೆ ಭಗವಂತನ ಪ್ರೀತಿಗೋಸ್ಕರವಾಗಿ ಓದಬೇಕು. ಭಗವಂತ ಪ್ರೀತನಾದರೆ ಅನಾಯಾಸವಾಗಿ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ಭಗವಂತ ಬೇಡ ಅಂದ್ರೂ ಕೊಡ್ತಾನೆ. ಪ್ರಹ್ಲಾದರಾದರೂ ನಂಗೇನೂ ಬೇಡ ಅಂದ್ರು ಭಗವಂತ ಎಷ್ಟು ಅನುಗ್ರಹ ಮಾಡಿದ. ಹಾಗಾಗಿ ಮಧ್ವ ಸಿದ್ಧಾಂತವನ್ನು ಹಿಂಗೆ ಓದ್ರಿ ಅಂತ ಆ ಕಾಲಕ್ಕೇನೆ ಅವರಿನ್ನ ಪದ್ಮನಾಭ ತೀರ್ಥರ ಆಗೇ ಇಲ್ಲ, ಆಗಲೇನೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಎಲ್ಲ ಕಡೆ ಹೀಗೆ ಪ್ರಸಾರ ಮಾಡಿ ಶ್ರೀಮದ್ ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾದವು. ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ. ನಿತ್ಯ ಸೇವೆ ಅಂದ್ರೆ ಏನು? ಶ್ರೀಮದ್ ಆಚಾರ್ಯರ ಹತ್ರನೇ ಇದ್ದು ಅವರ ಪಾದ ಸೇವೆ ಮಾಡ್ತಾ ಇದ್ರು ಅಂತ ಅರ್ಥನ? ಆಚಾರ್ಯರು ಎಲ್ಲೆಲ್ಲಿ ಹೋದ್ರು ಅವ್ರ ಹಿಂದೆ ಹೋಗ್ತಾ ಇದ್ರು ಅಂತ ಅರ್ಥನ? ಅಲ್ಲ, ನಾವು ಎಲ್ಲೆಲ್ಲಿದ್ದೀವೋ ಅಲ್ಲಲ್ಲೇ ಶ್ರೀಮದ್ ಆಚಾರ್ಯರ ಸೇವೆ ಮಾಡ್ಬೋದು. ಮಧ್ವರಾಯರ ಸೇವೆಯನ್ನ ಕೂತ ಕಡೆನೆ ಮಾಡಬಹುದು, ಅದನ್ನೇ ಅವರು ಮಾಡ್ತಾ ಇದ್ದಿದ್ದು. ಆಚಾರ್ಯರಿಂದ ಅಪ್ಪಣೆ ತಗೊಂಡು ಮಧ್ವ ಸಿದ್ಧಾಂತದ ಪ್ರಸಾರ ಅಂದ್ರೆ ಶ್ರೀಮದ್ ಆಚಾರ್ಯರ ಸೇವಾ ಅಲ್ವಾ? ನಿತ್ಯ ಸೇವೆಯ. ನಿತ್ಯ ಸೇವಾ ಅಂತ ಪದ ಪ್ರಯೋಗ ಮಾಡ್ಯಾರ ನೋಡ್ರಿ ಅವರು. ಅವಾಗಲೂ ಮಾಡಿದ್ದಾರೆ ಪೂರ್ವಾಶ್ರಮದಲ್ಲಿ, ತದನಂತರದಲ್ಲೂ ಮಾಡಿದ್ದಾರೆ. ಅವರು ಮಾತ್ರ ವಿರಕ್ತ್ಯ, ಮಹಾವೈರಾಗ್ಯಶಾಲಿ. ಪದ್ಮನಾಭ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ನಾವು ಅವರಿಂದ ತಗೋಬೇಕಾಗಿರ್ತಕ್ಕಂಥ ಗುಣ ಏನಿದೆ ಅಂದ್ರೆ ಅವರ ವೈರಾಗ್ಯ. ಅವರ ವಿದ್ಯೆ ನಮಗೆ ಬರಲ್ಲ, ಅದೆಲ್ಲ ಒಂದು ಜನ್ಮದ ಸಾಧನೆ ಅಲ್ಲ, ದೊಡ್ಡ ದೊಡ್ಡ ಜನ್ಮದ ಸಾಧನೆ ಅದು. ತಾರ್ಕಿಕ ಶಿಖಾಮಣಿ, ತರ್ಕಶಾಸ್ತ್ರದಲ್ಲಿ ಶಿಖಾಮಣಿಗಳಾಗಿದ್ದರು ಅವರು. ಯಸ್ತ್ರೀ ಸಕಲ ಪಕ್ಷ ಶಿಕ್ಷಕ, ವೇದದ ವಿಷಯದಲ್ಲಿ ಎಲ್ಲರಿಗೂ ಪಾಠ ಹೇಳ್ಕೊಡ್ತಾ ಇದ್ರು, ಇದಮಿತ್ತಂ ಅಂತ ನಿರ್ಣಯ ಮಾಡ್ತಾ ಇದ್ರು. ಅದ್ವೈತ ಸಿದ್ಧಾಂತದಲ್ಲಿ ಮಹಾಪ್ರವೀಣರು, ತರ್ಕಶಾಸ್ತ್ರದಲ್ಲಿ ನಿಪುಣರು. ಜನ್ಮ ಜನ್ಮಾಂತರಗಳ ಸಾಧನೆ. ಆದರೆ ಅವರ ವೈರಾಗ್ಯ ಬರಲಿ ಅಂತ ಕೇಳುತ್ತಾರೆ ಅವರು. ಟೀಕಾಕೃತ್ವಾದರೆ ಕೇಳುತ್ತಾರೆ, ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತತ್ವಿ ಬುದ್ಧಿ. ಸ್ವಾಮಿ ನಿಮ್ಮ ವೈರಾಗ್ಯ ಕೊಟ್ಟುಬಿಡಿ ನಮಗೆ. ಪರಮಹಾವೈರಾಗ್ಯ ಶಿಖಾಮಣಿಗಳು, ಶುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ. ಆಚಾರ್ಯರು ಅವರಿಗೆ ಅನುಗ್ರಹ ಮಾಡಿ ವೇದ ವೇದಾಂತ ರಹಸ್ಯಗಳನ್ನೆಲ್ಲ ಹೇಳಿದಾರಂತೆ. ವಿದ್ಯಾಂ ಶುಭಾಂತದು, ಮೋಕ್ಷ ಶಾಸ್ತ್ರವನ್ನ ಹೃದಯಪೂರ್ವಕವಾಗಿ ಉಪದೇಶ ಮಾಡಿದ್ದಾರೆ ಆಚಾರ್ಯರು ಪದ್ಮನಾಭ ತೀರ್ಥರಿಗೆ. ಆ ಶ್ಲೋಕಗಳು ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯೋ ವಿದ್ಯಾಂ ದದೋ ಶುಭಾಂ, ಶುಭಾಂ ವಿದ್ಯಾಂ ದದೋ. ಆ ಕೊಡೋರ ಪ್ರಸನ್ನತೆ ಎಷ್ಟು ಮುಖ್ಯ ಅಂದ್ರೆ ಸೂತ್ರ ಹೇಳುತ್ತೆ ಅದು. ಓಂ ಪ್ರಧಾನವ ದೇವಹಿ ತದುಕ್ತಂ ಓಂ.
ಓಂ ಲಿಂಗಭೂಯಸ್ತ್ವ ತದ್ದಿಬಲೀಯ ತದಪಿ ಓಂ. ಪದ್ಮನಾಭ ತೀರ್ಥರ ಆರಾಧನೆಯಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದ್ರೆ, ಅವರು ಎಷ್ಟು ಶ್ರದ್ಧೆಯಿಂದ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನ ಪ್ರಸಾರ ಮಾಡಿದರು, ಅವರಿಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಎಷ್ಟು ಅಚಲ ನಂಬಿಕೆ ಇತ್ತು, ಅದು ಎಷ್ಟು ಚೆನ್ನಾಗಿದೆ ಅಂತ ಅವರಿಗೆ ಮನದಟ್ಟಾ ಇತ್ತು. ಆ ಸೇವಾವನ್ನ ಗಮನಿಸಿ ಅವರ ಶ್ರವಣ ಮನನ ಭಕ್ತಿ ವೈರಾಗ್ಯ ಇದೆಲ್ಲವನ್ನ ಗಮನಿಸಿ ಅವರಿಗೆ ಒಳ್ಳೆ ಪಾಠ ಹೇಳಿಕೊಟ್ಟರು ಆಚಾರ್ಯರು ಅಂತ ಬರ್ತಿದ್ದಾರೆ ಸುಭದ್ರ ವಿಜಯದಲ್ಲಿ. ಅಷ್ಟು ಆಚಾರ್ಯರ ಒಲುಮೆಯನ್ನ ಪಡೆದುಕೊಂಡ ಗುರುಗಳು ಪದ್ಮನಾಭ ತೀರ್ಥರು. ನಾವು ಅದನ್ನೇ ಮಾಡಬೇಕು, ಇವತ್ತು ಆರಾಧನೆ ದಿವಸ ಅದನ್ನೇ ಮಾಡಬೇಕು. ಅವರ ಅನುಗ್ರಹ ಪಡೆಯಬೇಕು ನಾವು. ಅವರ ಅನುಗ್ರಹ ಪಡೆದರು ಅಂದ್ರೆ ಆಚಾರ್ಯರ ಅನುಗ್ರಹ ಬಂತು ಅಂತಾನೆ ಲೆಕ್ಕ. ಯಾಕೆಂದ್ರೆ ಪದ್ಮನಾಭ ತೀರ್ಥರ ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೂ ಅನುಗ್ರಹ ಮಾಡಿಬಿಡ್ತಾರೆ ಶ್ರೀಮದ್ ಆಚಾರ್ಯರು. ಪದ್ಮನಾಭ ತೀರ್ಥರ ಗುಣಗಳನ್ನ ವರ್ಣನೆ ಮಾಡಿದ್ದಾರೆ ಸುಮಧ್ವ ವಿಷಯದಲ್ಲಿ. ಒಂದು ವಿರಕ್ತ್ಯ, ಭಕ್ತ್ಯ, ಶ್ರುತ್ಯ, ಭಕ್ತ್ಯ ಭಕ್ತಿಯನ್ನು ಬೆಳೆಸ್ಕೋಬೇಕು, ವೈರಾಗ್ಯವನ್ನು ಬೆಳೆಸ್ಕೋಬೇಕು, ಶ್ರೀಮದ್ ಆಚಾರ್ಯರ ಸೇವೆಯನ್ನು ನಿರಂತರ ಮಾಡಬೇಕು. ಆಚಾರ್ಯರ ಸೇವೆ ಅಂದರೆ ಅವರ ಗ್ರಂಥಗಳ ಪಾಠ, ಪ್ರವಚನ, ಪ್ರಸಾರ. ಮಧುರು ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ಗುರುಗಳು ಅಂತ ಅವರಿಗೆ ಹೆಮ್ಮೆ. ಇವತ್ತು ಎಲ್ಲರೂ ಮಾಡಬೇಕಿದೆ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು, ಪ್ರತಿಯೊಬ್ಬರೂ ಪ್ರತಿಪಾದನೆ ಮಾಡಬೇಕು. ಆ ಕೆಲಸವನ್ನ ಮಾಡಿ ಆಚಾರ್ಯರಿಂದ ಶಾಬಾಸ್ಗಿರಿ ತಗೊಂಡವರು ಪದ್ಮನಾಭ ತೀರ್ಥರು. ಆಮೇಲೆ ಸನ್ಯಾಸವನ್ನ ಕೊಟ್ಟು ತಮ್ಮ ನಂತರದಲ್ಲಿ ತಮ್ಮ ಪೀಠಕ್ಕೆ ಉತ್ತರಾಧಿಕಾರಿಗಳನ್ನ ಮಾಡಿದ ಮಹಾಮಹಿಮರು ಆಚಾರ್ಯರಾದರೆ ಅದನ್ನು ಸ್ವೀಕಾರ ಮಾಡತಕ್ಕಂತಹ ಆ ಸಾಧನೆಯನ್ನ ಮಾಡಿದವರು ಪದ್ಮನಾಭ ತೀರ್ಥರು. ಅದರ ಕಡೆ ಗಮನ ಇರಬೇಕು ನಮಗೆ. ನಾವೆಲ್ಲ ಪದ್ಮನಾಭ ತೀರ್ಥರ ಈ ಗುಣವನ್ನ ಆರಾಧನೆ ದಿವಸ ಅಳವಡಿಸ್ಕೋಬೇಕು.